ಯಾವ ಕಾಲೇಜ್ ಗ್ರೌಂಡ್ ನ ಬಿಟ್ಟು ಇಂತ ಜಾಗದಲ್ಲಿ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರು ಅಲ್ಲೇ ಡೌಟ್ ಓಡಿತ್ತು ನೀನೇನ್ ಬೇಸ ಮಾಡ್ಕೋಬೇಡ ಸುಮಾ ಬಿಡು ಹೋಗ್ಲಿ ನಮ್ಮ ಅವನು ಅಷ್ಟೇ ಕಣೆ ನಾನು ರಂಗೋಲಿ ಬಿಡೋದನ್ನ ಕಾಪಿ ಮಾಡ್ಬಿಟ್ಟು ಬೇರೆವರ ಮನೆ ಮುಂದೆ ಬಿಡಕ್ಕೆ ಹೋಗಿದ್ದಾರೆ ಅದು ತುಂಬಾ ಕೆಟ್ಟಾಗ್ ಬಂದಿದೆ ಏನೇ ನಿಮ್ಮ ಮಾತಿನ ಅರ್ಥ ಪುಟ್ಟವ ಸುಮು ನಾಟ ನೋಡಿ ಕೊಕ್ಕೋ ಕೋಚ್ ಆಗಿ ಬಂದಿದ್ದಾರೆ ಅಂತನಾ ನಿಮ್ಮವ ರಂಗೋಲಿ ಬಿಡಿಸಿದ್ದು ಪುಟ್ಟಕ್ಕ ಕೋಚ್ ಆಗಿ ಬಂದಿದ್ದು ಒಂದೇ ಅಂತೀಯಾ ನಾನು ಹೇಳಕ್ ಬಂದಿದ್ದು ನಮ್ಮ ತಾಯಂದ್ರಿಗೆ ತಾವು ಏನ್ ಮಾಡ್ತೀವಿ ಅನ್ನ ಅರ್ವೇ ಇರಲ್ಲ ಅಂತ ಸಾಕ್ ಸುಮ್ಮನೆ ಏನೇನೋ ಮಾತಾಡಬೇಡ ಸರಿ ಬಿಡಮ್ಮ ನಾನು ಏನು ಮಾತಾಡಲ್ಲ ನಾನು ಹೊರ್ತೀನಿ ಇಲ್ಲಿ ನಾನು ಬರ್ತೀನಿ ನೀವೆಲ್ಲ ಯಾಕೆ ಇಲ್ಲೇ ಇದ್ದೀರಾ ನೀವು ಹೊರಡಿ ನಾನೇನೋ ಬೇಜಾರಲ್ಲೋ ಕೋಪದಲ್ಲೋ ಹೇಳ್ತಿಲ್ಲ ಪರವಾಗಿಲ್ಲ ನೀವು ಹೊರಡಿ ನನಗೋಸ್ಕರ ನಮ್ಮವ ಮನೆ ಪಕ್ಕದಲ್ಲೇ ಕೋಚಿಂಗ್ ಇಟ್ಕೊಂಡಿದ್ದಾಳೆ ನನಗೇನು ದೂರ ಆಗಲ್ಲ ನಿಮಗೆಲ್ಲ ಕೆಲಸ ಇರುತ್ತೆ ಸುಮ್ಮನೆ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಸಮಯ ಹಾಳು ಮಾಡಿದೆ ಹಂಗೆಲ್ಲ ಏನಿಲ್ಲ ಬಿ ಸುಮ್ಮನೆ ಹಂಗೆಲ್ಲ ಮಾತಾಡಬೇಡ ನೀನು ಎಷ್ಟು ಜನ ಅವಂದ್ರು ತನ್ನ ಮಗಳಿಗೋಸ್ಕರ ಈ ರೀತಿ ಮುಂದೆ ಬಂದು ನಿಲ್ತಾರೆ ಹೇಳು ಪುಟ್ಟವನ ಸಾಮರ್ಥ್ಯದ ಬಗ್ಗೆ ನಮಗೆ ಡೌಟ್ ಇರಬಹುದು ಆದ್ರೆ ಅವರ ಉದ್ದೇಶ ಖಂಡಿತವಾಗ್ಲೂ ಒಳ್ಳೆದೇ ಈಗ ಉದ್ದೇಶ ಕಟ್ಕೊಂಡು ಏನು ಆಗಬೇಕಾಗಿಲ್ಲ ಕಪ್ ಕೊಡಿಬೇಕು ಸಾರಿ ನೀನ್ ಯಾಕೆ ಸಾರಿ ಕೇಳ್ತೀಯಾ ನಮ್ಮವ್ವ ಮಾಡಿದ ಕೆಲಸಕ್ಕೆ ನಾನೇ ತಾನೇ ಸಾರಿ ಕೇಳಬೇಕು ನಮ್ಮವ್ವ ಯಾಕೆ ನನಗೇನು ಅರ್ಥ ಆಗ್ತಿಲ್ಲ ನಮ್ಮವ್ವ ಇದನ್ನ ತಮಾಷೆಯಾಗೂ ತಗೊಂಡಿಲ್ಲ ಉಡಾಫೆಯಾಗೂ ತಗೊಂಡಿಲ್ಲ ಅದೇ ನಂಗೆ ಬೇಜಾರಾಗ್ತಿರೋದು ಹಾಗಾದ್ರೆ ನಾವು ಟೂರ್ನಮೆಂಟ್ ಗೆಲ್ಲಕ್ ಆಗಲ್ಲ ಅಂತೀಯಾ ಸೋಲೋ ಗೆಲ್ವೋ ನಾವೇ ನೋಡ್ಕೊಳ್ಳೋಣ ನಮ್ಗೆ ಯಾರ ಸಹಾಯನೂ ಬೇಡ ಅಷ್ಟೇ ಹೇಳಬೇಕು ಅನ್ನೋ ಮನಸ್ಸಿದೆ ಆದ್ರೆ ಧೈರ್ಯ ಸಾಲ್ತಿಲ್ಲ ನೀವು ಮನ್ಯಾಗ ಬಂದು ಮಾತಾಡದೆ ಹಿಂಗೆಲ್ಲ ಬಂದು ಮಾತಾಡತ್ತಿಯಪ್ಪು ಸರಿ ನಾನು ಆದಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ನಿಮ್ಮ ತಾಯಿ ಸ್ನೇಹ ಇಬ್ಬರ ಹತ್ರನೂ ಮಾತಾಡ್ತೀನಿ ಈಗ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಇದೆಯಾ ಅಯ್ಯೋ ಹೀಗ್ ತಲೆ ಅಲ್ಲಾಡ್ಸಿದ್ರೆ ಏನ್ ಲೆಕ್ಕ ಓ ಕೋಪನ ಕಮ್ಮಿ ಮಾಡಕ್ಕೆ ನಾ ಏನಾದ್ರೂ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಇರ್ಲಿ ಇದು ನನ್ನ ಪ್ರೀತಿಯಲ್ಲಿ ಮೊದಲನೇ ಪರೀಕ್ಷೆ ಪಾಸ್ ಆಗ್ತೀನಿ ಮೆಸ್ಸಿಗೆ ಬಂದ್ಯಾ ಎದ್ದು ಹಾಗೆ ಬರ್ತಿದ್ಯಾ ಅನ್ಸತ್ತೆ ಹ್ಮ್ ನಮ್ ಮಾವ ಎಲ್ಲೋ ನಾನು ಅಲ್ಲೇ ಮಾವ ಇಲ್ಲೇನ್ ಮಾಡ್ತಾ ಇದ್ದೀರಾ ಮಾಡಿ ಬನ್ನಿ ಪೂರ್ವಿ ನೀನು ಬಾ ಇಲ್ಲ ಇಲ್ಲ ಮನೇಲೆಲ್ಲ ಕಾಯ್ತಿರ್ತಾರೆ ಅಲ್ವಾ ಮಾವ ಬನ್ನಿ ಹೊಡೋಣ ಬನ್ನಿ ಒಂದ್ ನಿಮಿಷ ಮಾವ ನಿಮಗೆ ಪುಟ್ಟಕ್ಕ ಮೆಸ್ತಿದ್ಯಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೀವು ಟಿಫನ್ ಮಾಡಕ್ ಬಂದ್ರ ಛೇ ನಾನೇನು ಅನ್ಕೊಂಡ್ಬಿಟ್ಟೆ ಏನ್ ಅನ್ಕೊಂಡೆ ಹಾ ಏನೂ ಇಲ್ಲ ಸ್ನೇಹ ಅವ್ರೆ ನಾ ಹೋಗ್ಬಿಡ್ತೀನಿ ಓಕೆ ಸರ್ ಮಾವ ಟಿಫನ್ ಮಾಡ್ತೀರಾ ಅಥವಾ ಹೊರಡನ್ವಾ ಇಲ್ಲ ಇಲ್ಲ ಹೊರಡಮ್ಮ ಮೆಸ ನಾ ಹೊರಡ್ತೀನಿ ಸರಿ ಶ್ರೀ ಸಿಗಣ ಬಾಯ್
ಮಾವ, ನಾನು ನಿಮ್ ಜೊತೆ ಬರ್ತೀನಿ. ನಿಮ್ ಹುಡುಗರ್ಗೆ ಹೇಳಿ ಕಾರ್ ತರಕ್ ಹೇಳಿ. ಇಲ್ಲ ಬೇಡ ಬೇಡ. ಯಾಕ್ ಮಾವ, ನಾನ್ ನಿಮ್ ಬೈಕಲ್ ಬರಬಾರ್ದ? ಇಲ್ಲ, ಗಾಳಿ ಕಮ್ಮಿ ಐತೆ, ಪಂಚರ್ ಆದ ಕಷ್ಟ. ನಿನ್ ಕಾರ್ನಾಗ ಬಾ. ಬಾಯ್ ಶ್ರೀ. ಅಲ್ಲಿ ನೋಡಂತೆ, ಪಕ್ಕ ಮೆಸ್ಸಿಂದ ಬತ್ತವನೆ ಅನಿಸ್ತೈತೆ ಕಲ. ನಿಂಗೇನು ಅನಿಸ್ತೈತೆ? ಇರ್ಬೋದು ಇರ್ಬೋದು, ಬಾ ಕೇಳಿ ನೋಡು. ಬಾ. ನಮಸ್ತೆ ವೇಷ್ಟ್ರೆ. ನಮಸ್ತೆ. ಯಾವ ಕಡೆಯಿಂದ ಬತ್ತಾ ಇದ್ದೀರಾ? ಆ ಕಡೆಯಿಂದ ಬರ್ತಾ ಇದ್ದೀನಿ. ಜೋಕ್ ಮಾಡ್ತವ್ರೆ. ಪೇಸ್ರಿ, ಎಂತ ಗೊತ್ತುಂಟ ನನ್ಗೂ ಇವನ್ಗೂ ಇವಾಗ ಒಂದು ಬೆಟ್ಟಿಗು. ನೀವು ಮೆಸ್ಸಿಂದ ಬರ್ತಿದ್ದೀರಂತ ನಾನು, ಇಲ್ಲ ಅಂತ ಇವನು. ನೀವು ಹೇಳಿ ಇವಾಗ ಬೆಟ್ಟೆಷ್ಟು? 500 ರೂಪಾಯಿ. ಹಾಗಂದ್ರೆ ಇವನ ಹತ್ರ 500 ರೂಪಾಯಿ ತಗೊಂಬಿಡು. ಅಂದ್ರೆ ನೀವು ಮೆಸ್ಸಿಂದಾನೆ ಬರ್ತಾ ಇದ್ದೀರಾ? ಹ್ಮ್, ಹೌದು. ನೋಡ್ದ ಮುಗಿಸಿ, ನಾನು ಹೇಳಿಲ್ವಾ ಏನ್ ಮಾಡ್ತಿದ್ರಿ? ತಿಂಡಿ ತಿನ್ನಕ್ ಹೋಗಿದ್ರ? ಇಲ್ಲ, ಊರಿಗೆ ಹೊಸದಾಗ ಬಂದವ್ರಿಗೆ ಹೆಂಗ್ ಕೊಡ್ತೀವಿ ಅಂತ ಹೇಳ್ತಿದ್ರು, ಅದಕ್ಕೆ ಹೋಗಿದ್ದೆ. ಈ ಮೇಷ್ಟ್ರ ಏಟ್ಲ ದಿಮಕೋ, ಇವನ್ನ ಸುಮ್ಕೆ ಬಿಡಬಾರ್ದಕ್ಕಲ್ಲ. ಹೌದು, ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಇಷ್ಟೇ ಖೋಖೋ ಅಭ್ಯಾಸ ಮುಗ್ದೋಯ್ತನವೇ? ಸದ್ಯ ಎಲ್ಲಿ ತಡ ಆಗೋಯ್ತೋ ಅಂತ ಅನ್ಕೊಂಡಿದ್ದೆ. ಅವ ಬಂದಿಲ್ಲ, ವಾಗು. ಅವ ಬರಷ್ಟ್ರಾಗೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು. ವಾಕ್ ಸುಮ್ಮ, ಸ್ನಾನ ಮಾಡ್ಕೊಂಡ್ ಬಾ. ಏನ್ ಕಿಂಡಲ್ ಮಾಡ್ತಿದ್ಯಾ ಅಕ್ಕ? ನಿಂಗ್ ಗೊತ್ತಿದ್ದು ಹಿಂಗ್ ಆಡ್ಕೋತಿದ್ಯಾ ಅಲ್ವಾ? ನಿಜ ಹೇಳು, ನಿಂಗ್ ಗೊತ್ತು. ಆದ್ರೆ ನಾನ್ ಕೇಳ್ದಾಗ ಏನು ಗೊತ್ತಿಲ್ದೆ ಇರೋ ತರ ನಾಟಕ ಮಾಡ್ದೆ. ಏನು ಹೇಳ್ತಿದ್ಯಾವಿ? ಯಾದ್ರ ಬಗ್ಗೆ ಮಾತಾಡ್ತಿದ್ಯಾ ಅಕ್ಕ? ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡ ನೀನು. ಎಲ್ರು ಸೇರ್ಕೊಂಡೇ ತರ ಪ್ಲಾನ್ ಮಾಡಿದೀರ ಅಲ್ವಾ? ಬೆಳ್ಬೆಳಗ್ಗೆ ದಡ್ಡಿ ತರ ಹೋಗಾಗ ಅದ್ದಲ್ಲಿ ನಿಂತ್ಕೊಂಡಿದೀನಿ. ಎಲ್ರು ಮುಂದೆ ಅವಮಾನ ಆಯ್ತು ನನ್ಗೆ. ಆ ಅವ್ವಂಗೆ ಏನಾಯ್ತೆ? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ನೀನ್ ಪ್ರಾಕ್ಟೀಸ್ಗಂತ ತಾನೆ ಹೋಗಿದ್ದು, ಕೋಚ್ ಬಂದಿದ್ರಾ? ನೀನ್ ಮಾತಾಡ್ಬೇಡ, ಎಲ್ಲ ಆಗಿದ್ ನಿನ್ನಿಂದಾನೆ. ನನ್ನಿಂದಾನ? ನಾನೇನೆ ಮಾಡ್ದೆ? ನೀನ್ ಕಾಲೇಜಿಗೆ ಬಂದ್ ಮಾತಾಡಿದ್ರೆ ಇದೆಲ್ಲ ಆಗ್ತಿತ್ತ? ಏನಕ್ಕೆ ಹೇಳ್ತಿದ್ದಾಳ ಇವಳು? ಯಾಕೆ ನಿಮ್ಮಿಬ್ರಿಗೂ ಕೋಚ್ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾಟಕ ಮಾಡ್ಬೇಡಿ. ಇದನ್ನ ಮುಂಚೆನೆ ಹೇಳಿದ್ರೆ ನಾನು ಒಪ್ಪಲ್ಲ ಅಂತ ಹಿಂಗ್ ಮಾಡಿದ್ರ? ಈಗ ಸರಿಯಾಗಿ ಹೇಳ್ದೆ ನನ್ ಮಾತಾಡಿದ್ರು ಬಾಯಿ ಮೇಲೆ ತಟ್ಟಿ ನೋಡು. ಅದೇನು ಅಂತ ಕರೆಕ್ಟ್ ಆಗಿ ಹೇಳು. ಯಾರೇ ಕೋಚು? ಬಂದ್ರು ನೋಡು ಕೋಚ್. ಏನವ ಹೇಳ್ತಿದ್ದಾಳೆ ಇವಳು? ಅವ್ರು ನೀನಕ್ಕ ಕೇಳ್ತೀಯಾ? ಖೋಖೋಗೆ ಕೋಚ್ ಒಬ್ರು ಇದಾರೆ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೊನೆಗೆ ಅವ್ವನೇ ಕೋಚ್ ಅಂತ ಬಂದ್ ನಿಂತಿದ್ದಾಳೆ. ಗೊತ್ತಿರ್ಲಿಲ್ವಾ? ಈಗ ಶಾಕ್ ಆಗ್ತಿದ್ಯಾ? ಇಡೀ ಟೀಮ್ ಮುಂದೆ ನನ್ಗೆ ಹೇಗಾಗಿರ್ಬೇಕು ಸುಮಾ? ಏನವ ಇವಾಗ ಮಾತಾಡಿ ಸಮಾಧಾನ ಮಾಡಕ್ ಬರ್ತಿದ್ಯಾ? ನೀನ್ ಯಾಕೆ ಹಿಂಗ್ ಕೂಗಾಡ್ತಿದ್ಯ? ಯೋನ್ ಆಗದೆ ಅಂತ ಕೂಗಾಡ್ತಿದ್ಯವ? ನನ್ನವ್ವ ತುಂಬಾನೇ ಬುದ್ಧಿವಂತೆ, ಸೆನ್ಸಿಬಲ್.
ಎಲ್ಲದನ್ನು ಅಳಿದು ತೂಗಿ ತೀರ್ಮಾನ ತಗೊಳ್ಳೋಳು ಅಂತ ಎಲ್ಲರೂ ಮುಂದೆ ಕೊಚ್ಕೋತಿದ್ದೆ. ಆದ್ರೆ ಈಗ ಹುಡುಗಿರೆಲ್ಲ ಪುಟ್ಟಕ್ಕಂಗ್ ತಲೆ ಕೆಟ್ಟಿದೆ ಅಂತ ನಗಾಡ್ಕೊಂಡು ಹೋದ್ರು. ಅಲ್ಲವ್ವ, ನೀನ್ ಕೋಚ್ ಅಂತ ಬಂದಿಲ್ಲಕ್ಕೆ ನಿಂಗ್ ಮನಸ್ಸಾದ್ರೂ ಹೇಗ್ ಬಂತು? ಏನವ ಇದೆಲ್ಲ ಸ್ನೇಹ? ಇಸಿಯ ಪೂರ್ತಿ ಗೊತ್ತಾಗ್ದೇನೆ ಸುಮ್ಮ ಮಾತಾಡ್ತವಳೆ. ಅವಳ ಕರ್ಕೊಂಡು ಒಳಕ್ ಹೋಗವ್ವ, ಆಮ್ಯಾಕ್ ಮಾತಾಡಮ್ಮ. ಇದಕ್ಕೆ ನೀನ್ ಬೇರೆ ಸಪೋರ್ಟ ಶಾಂತಕ್ಕ? ಸರೋಯ್ತು, ಇದನ್ ರಂಗೋಲಿ ಕಾಂಪಿಟೇಷನ್ ಅನ್ಕೊಂಡ್ರ ಎಲ್ರು ಬಂದ್ ಅಡ್ವೈಸ್ ಕೊಡಕ್ಕೆ? ಕೊಕ್ಕೋ ಕಂಡ್ರವ್ವ, ಕೊಕ್ಕೋ. ಯಾವತ್ತಾದ್ರು ಫೀಲ್ಡ್ ಗಿಲ್ಡ್ ಆಡಿದ್ದೀರಾ? ಕೊಕ್ಕೋ ರೂಲ್ಸ್ ಏನಂತಾದ್ರೂ ಗೊತ್ತಾ? ಅವ್ವ, ನಿನ್ ವಯಸ್ಸೆಷ್ಟವ? ನೀನು ಕೊಕ್ಕೋ ಕೋಚ? ಯಾವತ್ತಾದ್ರೂ ಕೊಕ್ಕೋ ಆಡಿದ್ಯಾ? ಇಲ್ಲ, ನಾನ್ ಕೊಕ್ಕೋ ಆಡೋದನ್ನ ದೂರದಿಂದ ನೋಡಿದ್ಯಾ? ಅದು ಇಲ್ಲ. ಅದ್ ಹೇಗವ ನೀನ್ ಕೊಕ್ಕೋ ಕೋಚ್ ಅಂತ ಬರ್ತೀಯ? ಇದೇನಾದ್ರೂ ನಮ್ ಕಾಲೇಜ್ ಅವ್ರಿಗೆ ಗೊತ್ತಾದ್ರೆ ಇಡೀ ಟೀಮ್ ಮರ್ಯಾದೆ ಹೋಗುತ್ತೆ. ನಮ್ ಪಿಟಿ ಸರ್ ಅಂತೂ ಆಡ್ಕೊಂಡೇ ಸಾಯಿಸ್ಬಿಡ್ತಾರೆ. ಸುಮಾ, ಅವ ನೀನ್ ಯಾಕವ ಹೋದೆ? ಬೇರೆ ಯಾರು ತರಬೇತಿ ಕೊಡಕ್ ಬರ್ತಾರೆ ಅಂತಲ್ವ ಹೇಳಿದ್ ನೀನು? ಕೇಳಕ್ಕ, ಸರಿಯಾಗ್ ಕೇಳು. ಸ್ಪೀಡ್ ಆಗಿ ಹೋಗಿ ಬಸ್ ಕೂಡ ಹತ್ತಿಲ್ಲ ನಮ್ಮವ್ವ, ಅಂತದ್ರಲ್ಲಿ ನಮ್ ಟೀಮ್ಗೆ ಕೋಚ್ ಆಗಿ ಬರ್ತಾಳಂತೆ. ಅಡ್ಗೆ ಮಾಡ್ದಷ್ಟು ಸುಲಭ ಅಲ್ಲ ಆಟ ಆಡೋದು. ಸುಮಾ, ಯಾರ ಬಗ್ಗೆ ಮಾತಾಡ್ತಿದೀಯ ಅನ್ನೋದು ಜಪ್ತಿರ್ಲಿ. ಶಾಂತ, ನೀನ್ ಸುಮ್ನಿರಕ್ಕ. ಯಾರನ್ನ ನೋಡಿ ಆಟದ ಬಗ್ಗೆ ಗೊತ್ತಂತ ಪ್ರಶ್ನೆ ಮಾಡ್ತಿದೀವ ಸುಮಾ? ನಿಮ್ಮವ್ವ ಯಾರು ಅಂತ ನಿನಗ್ ಗೊತ್ತಾ? ಪುಟ್ಟಕ್ಕನ ಕನಸು ಏನಿತ್ತೋ ಅಂತ ನಿಮಗ್ ಗೊತ್ತಾ? ಯಾವತ್ತಾನ ವೇಗವಾಗಿ ಓಡೋಗಿ ಬಸ್ ಹತ್ತಿದ್ಯಾ ಅಂತ ಕೇಳ್ದಿಯಲ್ಲ, ಪುಟ್ಟಕ್ಕ ವೇಗವಾಗಿ ಓಡಿದ್ದನ್ನ ನೀವು ಮೂವರುವೇ ನೋಡೇ ಇಲ್ಲ. ಹೋಗೋದಾಗೆ ಏಟ್ ಜನ ಏನ್ ರೂಲ್ಸ್ ಅಂತ ಕೇಳ್ತಿದ್ಯಲ್ವ ಸುಮಾ? ಇಡೀ ಊರಿಗೇನೆ ಕೋಕೋ ಹೇಳ್ಕೊಟ್ಟಿದ್ದು ನಿಮ್ಮವ್ವ. ಅವಳದೇ ತಂಡ ಕಟ್ಟಿ ಪದಕ ಗೆದ್ದವಳು ನಿಮ್ಮವ್ವ. ಪಂದ್ಯ ಕಟ್ಟಿ ಪುಟ್ಟಕ್ಕ ಕಾಡಕ್ಕಿಳಿದ್ರೆ ಎದುರಾಳಿ ಎಂಥವ್ರೆ ಆಗಿದ್ರುವೆ ಅವರು ಪುಟ್ಟಕ್ಕನ್ ಬೇಟೆನೆಯ. ಹೋಗಿ ಹಳೆ ಟ್ರೆಂಕ್ ತೆಗೆದು ನೋಡು, ಪದಕ ಸಿಗ್ತೈತೆ. ನಿಮ್ಗೆ ಅಡಿಗೆ ಮನೆಯಾಗೆ ಬರೀ ಒಲೆ ಮುಂದೆ ಮಾತ್ರ ಬೇಯೋ ಪುಟ್ಟಕ್ಕ ಗೊತ್ತಿರೋದು. ಆಟ ಆಡಿ ಊರಿಗೆ ಹೆಸರು ತಂದಿರೋ ಪುಟ್ಟಕ್ಕ ಗೊತ್ತಿಲ್ಲ. ನಿಮ್ಗೋಸ್ಕರ, ಈ ಮನೆಗೋಸ್ಕರ
ತನ್ನ ಕನಸುಗಳನ್ನೆಲ್ಲ ಒಲೆ ಬೆಂಕಿಯಲ್ಲಿ ಸುಟ್ಟಾಕ್ತೇಳು ಕಣವ್ವ ನಿಮ್ಮವ್ವ. ಅಷ್ಟೇ ಅಲ್ಲ, ಇಲ್ಲಿ ನಂಗೆ ಎಲ್ಲಾರು ಎಲ್ಲಂದ್ರಲ್ಲಿ ನಿಂತ್ಕೊಂಡು ಆರಾಮಾಗಿ ದಮ್ಮುಡಿಯಂಗಿಲ್ಲ. ಹಂಗೇನಾರ ಸಿಗಾಕೊಂಡ್ಬಿಟ್ರೆ ಅಷ್ಟೇ, ಒಂದ್ ವರ್ಷ ಜೈಲು. ಅಯ್ಯೋ ಶಿವನೇ, ಸಿಗರೇಟ್ ಸೇದಿದ್ರೆ ಜೈಲ್ಗೆ ಹಾಕ್ತಾರ? ಯಾಕೆ ಕೇಳ್ತೀರಾ? ನಮ್ಮ ಊರಿನ ಊಟ ಸಿಗೋದೆ ಕಷ್ಟ ಅಲ್ಲಿ. ನನ್ ಗೆಳೆಯ ಒಂದ್ಸರಿ ಯಾವ್ದೋ ಉಡುಪಿ ಉಪಹಾರ ನೋಡ್ಬಿಟ್ಟು ಗಾಡಿ ಪಕ್ಕಕ್ಕೆ ಹಾಕ್ಬಿಟ್ಟು ಊರಿ ಸಹ ಕಟ್ಟಿಸ್ಕೊಂಡ್ ಬಂದವನೆ. ಬಂದು ನೋಡಿದ್ರೆ ರೋಡಲ್ಲಿ ಕಾರ್ ನಿಲ್ಸಿದಕ್ಕೆ 16,000 ರೂಪಾಯಿ ಫೈನ್ ಹಾಕಿದ್ದಾರೆ. ಇನ್ನು ಜೀವಮಾನದಲ್ಲಿ ಪೂರಿ ಸಾಕ್ ತಿನ್ನಲ್ಲ ಗುರುವೇ ಅಂತ ಗೋಳಾಡ್ತಾ ಇದ್ದ. ಸತ್ಯ, ನೀವೆಲ್ಲೂ ಸಿಕ್ಕಾಕೊಳ್ಳಿಲ್ವಲ್ಲ. ಮೂರ್ ಜನ ಅಳ್ಗೆನ ಹೋದ, ವಾಪಸ್ ಬರೋದು ಕಷ್ಟನೇ. ಯಾಕ್ರಿ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ನೀವೆಲ್ಲಾದ್ರೂ ಆ ಸಿಕ್ಕಾಕೊಂಡ್ರೆ ಹೇಗೆ? ಇಲ್ಲಪ್ಪ, ನಾವ್ಯಾರು? ಮಂಡ್ಯದ ಗಂಡು ಅಲ್ವೇನ ಕಂಟಿ? ಇದೇನ್ಲ ಕಂಟಿ, ನೀನ್ ಯೋನು ಮಾತಾಡ್ತಿಲ್ಲ ಅಂತ ನಿಮ್ ಮಾವಯ್ಯ ದೂರ್ ಹೇಳೋರೆ ಅಂತದ್ರಾಗೆ ನಿನಗ್ ಮಾತಾಡದೆ ನಗಾಡ್ದೆ ಕುಂತ್ಕಂಡ್ರೆ ಏನಾಯ್ತಲ್ಲ ಮಗ? ಹಾಗೇನಿಲ್ಲ ಅತ್ತೆ, ಕಂಟಿ ಎಲ್ ಮಾತಾಡ್ಬೇಕು ಅಲ್ ಜೋರಾಗೆ ಮಾತಾಡ್ತಾನೆ ನಮ್ ಮುಂದೆನೆ. ಈ ಪಾಪಚಿ ಫೀಲಿಂಗ್ಸ್ ಅಲ್ವಾ ಮಾವು? ಮಾವು ನಾವು ತಡ ಮಾಡಿದ್ವಿ ಅನಿಸ್ತಾ ಇದೆ. ನಾವಲ್ಲ ಅಣ್ಣಯ್ಯ, ನೀನು. ನಿಂಗೋಸ್ಕರ ಈ ದಿನ ನಾವೆಲ್ಲರೂ ಕಾಯ್ತಾ ಇದ್ದೋ. ಈಗ ನೀನ್ ಬಂದಿದ್ಯಲ್ಲ ಅಣ್ಣಯ್ಯ, ಈ ಮನೆಯಾಗೆ ಒಂದೊಂದೇ ಈ ಸೇಸ ಹೆಂಗ್ ಶುರು ಆಯ್ತದೆ ನೋಡ್ತಾ ಇದ್ದೆ. ನೀ ಏನ್ ಹೇಳ್ತಂಗೆ ವಾ, ಊಟದ ವಿಷಯದಲ್ಲಿ ನಿನ್ ಕೈ ರುಚಿ ಮೀರ್ಸಕ್ಕೆ ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ. ಆಹಾ, ಏನ್ ಮುದ್ದೆ ಸಾಂಬಾರು, ಆಹಾ ಬಜ್ಜಿ, ಅಬ್ಬಬ್ಬಬ್ಬ. ಇದನ್ನ ನನ್ನ ಹೆಂಡತಿ ಮುಂದೆ ಹೇಳ್ತೀನಿ ಬೇಕಾರೆ. ನಾನು ಅದನ್ನ ಒಪ್ಕೋತೀನಿ. ಡ್ಯಾಡ್, ನೀವ್ ಅತ್ತೆ ಕೈ ರುಚಿಗೆ ಹೀಗಂತಿದ್ದೀರಲ್ಲ, ಪಕ್ಕದೂರಲ್ಲಿ ಪುಟ್ಟಕ್ಕನ್ ಮೆಸ್ ಅಂತ ಇದೆ. ಅವ್ರ ಕೈ ರುಚಿ ಇಡೀ ಊರ್ಗೆ ಫೇಮಸ್. ಅಣ್ಣಯ್ಯ, ಆ ಮೆಸ್ನವರು ನಂಗೂ ಪರಿಚಯ. ಆ ಮೆಸ್ನಾಗ ನಾನು ಇನ್ನೂ ಯೋನು ತಿಂದಿಲ್ಲ, ಆದ್ರೆ ಸಿಕ್ತವರೆಲ್ಲ ಆ ಮೆಸ್ಸಿನ ಊಟದ ರುಚಿ ಬಗ್ಗೆ ಸ್ಯಾನೆ ಹೊಗಳ್ತಾ ಇರ್ತಾರೆ. ನಾನುವೇ ಅವ್ರ ಕೈ ರುಚಿಗೆ ಅಭಿಮಾನಿಯೇ. ಕಂಟಿನೂ ಅಷ್ಟೇ, ಈಗ ನಾನು ಕಂಟಿ ಅಲ್ಲಿಂದನೇ ಬಂದಿದ್ದು. ಹೌದೇನ್ಲ ಕಟ್ಟಿ, ಪುಟ್ಟಕ್ಕನ್ ಮೆಸ್ ತವ ಹೋಗಿದ್ರ? ಹ್ಞೂ ಅತ್ತೆ, ಕಂಟಿ ಬೆಳಗ್ ಬೆಳಗ್ಗೆನೆ ಎಲ್ಲೋ ಹೊರಟಿದ್ದ. ಎಲ್ಲಿಗೆ ಅಂತ ಅವ್ನ ಹಿಂದೆ ಹೋದ್ರೆ ಪುಟ್ಟಕ್ಕನ್ ಮೆಸ್. ಹೌದೇನ್ಲ, ಒತ್ತಾರನೆ ಪುಟ್ಟಕ್ಕನ್ ಮೆಸ್ಸಿಗೆ ಹೋಗಿದ್ಯಾ? ಅದು ಹುಡುಗರಿಗೆ ಏನೋ ಕೆಲಸ ಹೇಳಿದ್ದೆ, ಅವ್ರನ್ನ ನೋಡ್ಕೊಂಡು ಅಂಗಾಸೆ ಮೆಸ್ ಹೋಗಿ ಬಂದವ. ಪುಟ್ಟಕ್ಕನ ಎರಡನೇ ಮಗಳು ಕಂಟಿ ಹತ್ರ ಏನೋ ಮಾತಾಡ್ತಿದ್ಲು ಅಲ್ವಾ? ನಿನ್ನ ಅವಳೇನೋ ಕರಿತಿದ್ಲಲ್ವಾ, ಏನದು? ಏನ್ ಕಂಟಿ? ಶ್ರೀ ಅಂತನಾ?
ಅದೆಲ್ಲ ತಿಂದು ಹೋಗುತ್ತೆ ಅಂತ ಹೇಳ್ತಿದ್ದೆ ಅಟ್ಟಯ್ಯ. ಓ ಹಂಗಾರೆ ಇಬ್ರು ಒಟ್ಟೊಟ್ಟಿಗೆ ಊರೆಲ್ಲ ಓಡಾಡ್ತಾ ಇದ್ರಿ ಏನು? ಏ ಹಂಗಾರ ಮಾವಯ್ಯ ಮೆಸ್ತ ನಿಂತ್ಕೊಂಡು ಮಾತಾಡ್ತಿದ್ದು ಆಟಯ್ಯ. ಕಂಟಿ, ನಾನು ಆ ಮೆಸ್ ಹುಡುಗಿ ಬಗ್ಗೆ ಕೇಳಿಲ್ಲ, ನೀನು ಮತ್ತು ನನ್ನ ಮಗಳು ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದೀರಾ ಅಂತ ಕೇಳಿದೆ. ಒಳ್ಳೆ ಹಿಂಸೆ ಗುರು ಇವ್ರು ಬೀಳ್ತಾವ. ಇದೆಲ್ಲ ಇರ್ಲಿ, ತಗ್ಗವಾ ಯಾವಾಗ ಮಾತುಕತೆ ಇಟ್ಕೊಳ್ಳೋಣ. ನಾನು ನಿನ್ನೆ ರಾತ್ರಿನೇ ಇದ್ರ ಬಗ್ಗೆ ಮಾತಾಡಮ ಅಂತ ಅನ್ಕೊಂಡೆ, ಆದ್ರೆ ನೀವು ಬಂದಿದ್ಕೆ ಯಾಕೆ ಅಂತ ಸುಮ್ಕಾದೆ. ಪುರೋಹಿತರು ನಿಶ್ಚಿತಾರ್ಥ ದಿನ ಗೊತ್ತ ಮಾಡವ್ರೆ, ಮೊದ್ಲು ನೀವು ಊಟ ಮುಗಿಸಿ ಆಮ್ಯಾಕೆ ಆ ದಿನಾಂಕನ್ ಮಾಡಿ. ನಿಮ್ಗೆ ಯಾವ್ದು ಅನುಕೂಲನೋ ಅವತ್ತೇ ನಿಶ್ಚಿತಾರ್ಥ ಮಾಡಿ ಮುಗಿಸು. ಕೋದಂಡ ಹೋಗ, ಚೀಟಿ ತಕ್ಕಮ್ಮ. ಸರಿ ಅಮ್ಮ.